ಮಕ್ಕಳಿಗೆ ಪೂರೈಸಬೇಕಿದ್ದ ಹಾಲಿನ ಪೌಡರ್ ಅಕ್ರಮ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ಗೆ ಜೈಲು ಶಿಕ್ಷೆ ವಿಚಾರ ಇದೀಗ ಜೆಎಂಎಫ್ಸಿ ಕೋರ್ಟ್ ತೀರ್ಪಿಗೆ ಸೆಷನ್ಸ್ ನ್ಯಾಯಾಲಯ ತಡೆಯಾಜ್ಞೆಯನ್ನ ನೀಡಿರುವಂತದ್ದು ಯಾದಗಿರಿ ಜೆಎಂಎಫ್ಸಿ ಕೋರ್ಟ್ನಿಂದ ದಂಡ ಹಾಗೂ ಒಂದು ವರ್ಷ ಶಿಕ್ಷೆ ಪ್ರಕಟವಾಗಿತ್ತು 2015 ರಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದ್ದಂತಹ ಪ್ರಕರಣ ಇದು ಅಂಗನವಾಡಿಗೆ ಸೇರಬೇಕಾದ ಹಾಲಿನ ಪೌಡರ್ ಅಕ್ರಮ ಸಾಗಾಟ ನಡೆದಿತ್ತು ಹಾಲಿನ ಪೌಡರ್ ರಾಠೋಡ್ಗೆ ತಲುಪಿಸಲಾಗ್ತಿದೆ ಅಂತ ಆರೋಪಿಗಳು ಹೇಳಿದ್ರು ಆರೋಪವನ್ನ ಮಾಡಿದ್ರು ಎಫ್ಐಆರ್ ದಾಖಲು ಹಿಂದೆ ಶಾಸಕ ಪ್ರಿಯಾಂಕ್ ಖರ್ಗೆ ಕುಮ್ಮಕ್ಕು ಇದೆ ಅಂತ ಕೂಡ ಹೇಳಲಾಗ್ತಿತ್ತು ಕಲಬುರ್ಗಿಯಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಈ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಸಚಿವರಾಗಿದ್ದ ವೇಳೆ ನನ್ನ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಲಾಗಿದೆ ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಣಿಕಂಠ ರಾಠೋಡ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಸಮಯದಲ್ಲಿ ಈ ಸಮಯದಲ್ಲ ಆ ಸಮಯದಲ್ಲಿ ಯಾರ್ಯಾರು ಕೈಗೊಂಬೆಯಾಗಿ ಕೆಲಸ ಮಾಡ್ತಿದ್ರು ಅವರನ್ನು ಹೇಳಿ ನಮ್ಮ ಮೇಲೆ ಇಲ್ಲ ಸುಳ್ಳಾರದ ಆರೋಪಗಳು ಹಾಕಿ ನಮ್ಮನ್ನು ಈ ಕೇಸಲ್ಲಿ ಕನ್ವಿಕ್ಟ್ ಅನ್ನು ಮಾಡೋ ಪ್ಲಾನ್ ಸಂಪೂರ್ಣವಾಗಿ ಪ್ರಿಯಾಂಕರಿಗೆ ಅವರು ಕೈಬಿಟ್ಟಿದ್ರು ಇಲ್ಲ ಅವಾಗಿಂದ 13 ಅಂತ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ರಾಜುಗೌಡ ಅಂತ ಹೇಳಿ ನಮ್ಗೆ ಅವ್ರ ಸಂಬಂಧ ಇಲ್ಲ ಸೂತ್ರ ಇಲ್ಲ ನಮ್ಮ ವಕೀಲೆ ಬೇರೆ ಅದರ ಅವ್ರ ವಕೀಲೆ ಬೇರೆ ಅದರ ನಮ್ಗವ್ರು ಯಾವುದೇ ಕನೆಕ್ಷನೇ ಇಲ್ಲ ಅವನು ಬೋರ್ಡರ್ ತಗೊಂಡು ಹೋಗೋ ಸಮಯದಲ್ಲಿ ಪೊಲೀಸ್ ತಡೆ ಹಿಡಿದ ಮೇಲೆ ಅವನು ಯಾರ ಬಳಿ ತಗೊಂಡು ಹೋಗ್ತೀನಿ ಅಂದರೆ ಮಣಿಕಂಠ ರಾಠೋಡ್ ಅಂತ ಹೇಳಿ ನನ್ನ ಹೆಸರು ಹೇಳಿದಾಗ ಪೊಲೀಸರು ಅಲ್ಲಿ ನನ್ನ ಹೆಸರನ್ನು ರಿಸೀವರ್ ಅಂತ ಹೇಳಿ ಕೇಸ್ ದಾಖಲೆ ಮಾಡಿದ್ರು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ